हाय फ्रेंड्स, राज्यसभा सदस्य डॉक्टर वीरेंद्र हेगड़े अवर जीवन कथे एनु अवरु धर्मस्थल धर्माधिकारी आगिद्दु हेगे एष्टने वयस्सिगे धर्माधिकारी आद्रु एष्टु वर्षदिंद अधिकारदल्लिद्दारे इवर हेंडति मक्कळु हेगिद्दारे इवरु माडिरो आस्ति एष्टु सौजन्य केस्गु हेगड़े अवरिगु एनु लिंक ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಕರಾವಳಿ ಮಲೆನಾಡು ಭಾಗದ ಅದೆಷ್ಟೋ ಮನೆಗಳಲ್ಲಿ ಧರ್ಮಸ್ಥಳ ಮಂಜುನಾಥನ ಜೊತೆಗೆ ಪೂಜಿಸಲ್ಪಡೋ ವ್ಯಕ್ತಿ ಈ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ. ಮಂಜುನಾಥನ ಜೊತೆಗೆ ಇವರದ್ದು ಒಂದು ಫೋಟೋ ಇರುತ್ತೆ. ಧರ್ಮಸ್ಥಳ ಶ್ರೀ ಮಂಜುನಾಥನ ಸನ್ನಿಧಿಯ ಮುಂದಿರೋ ಅಂಗಡಿಗಳಲ್ಲಿ ದೇವರ ಫೋಟೋ ಜೊತೆಗೆ ಈ ವ್ಯಕ್ತಿಯ ಫೋಟೋ ಕೂಡ ಮಾರಲಾಗುತ್ತೆ. ಇಂಥ ವೀರೇಂದ್ರ ಹೆಗಡೆ ಜನಿಸಿದ್ದು 1948 ನವೆಂಬರ್ 25ರಂದು ಬಂಟ್ವಾಳ ಇವರ ಹುಟ್ಟೂರು. ತಂದೆ ರತ್ನವರ್ಮ ಹೆಗಡೆ, ತಾಯಿ ರತ್ನಮ್ಮ ಹೆಗಡೆ. ಇವರದ್ದು ತುಳು ಜೈನ ಬಂಟ್ ಸಮುದಾಯ. ಧರ್ಮದ ಸ್ಥಳವಾದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಜವಾಬ್ದಾರಿ ಹೊತ್ತಿರೋದು ಇದೇ ಕುಟುಂಬ. ಇವರಿಗೆ ಹರ್ಷೇಂದ್ರ ಕುಮಾರ್, ಸುರೇಂದ್ರ ಕುಮಾರ್, ರಾಜೇಂದ್ರ ಕುಮಾರ್ ಅನ್ನೋ ಮೂವರು ತಮ್ಮಂದಿರು ಮತ್ತು ಪದ್ಮಲತಾ ಅನ್ನೋ ಓರ್ವ ಸಹೋದರಿ ಇದ್ದಾರೆ. ಶಿಕ್ಷಣ ಮತ್ತು ಧರ್ಮಾಧಿಕಾರಿ ಪಟ್ಟ. ಹೀಗೆ ಪ್ರತಿಷ್ಠಿತ ಕುಟುಂಬದಲ್ಲಿ ಹುಟ್ಟಿದ ವೀರೇಂದ್ರ ಹೆಗಡೆ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರು ಬಂಟ್ವಾಳದಲ್ಲಿ ಅಂದಿನ ಬೋರ್ಡ್ ಶಾಲೆಯಲ್ಲಿ ಮುಗಿಸಿದ್ರು. ನಂತರ ಉಜಿರೆಯಲ್ಲಿ ಸಿದ್ದವನ ಗುರುಕುಲದಲ್ಲಿ ಪ್ರೌಢಶಾಲಾ ಶಿಕ್ಷಣ ಪಡೆದು ಬೆಂಗಳೂರಿಗೆ ಬಂದ್ರು. ಇಲ್ಲಿನ ಸೆಂಟ್ ಜೋಸೆಫ್ ಜೂನಿಯರ್ ಕಾಲೇಜಿನಲ್ಲಿ ಕಾಮರ್ಸ್ ಶಿಕ್ಷಣ ಪಡ್ಕೊಂಡ್ರು. ಪಿಯುಸಿ ಬಳಿಕ ಆರ್ಟ್ಸ್ ವಿಭಾಗ ಆರಿಸಿಕೊಂಡು ಬಿಎ ಪದವಿ ಕಂಪ್ಲೀಟ್ ಮಾಡಿದ್ರು. ಮುಂದೆ ಕಾನೂನು ಶಿಕ್ಷಣ ಪಡೆಯಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಈ ನಡುವೆ ಧರ್ಮಸ್ಥಳ ಧರ್ಮಾಧಿಕಾರಿಯಾಗಿದ್ದ ಅವರ ತಂದೆ ರತ್ನವರ್ಮ ಹೆಗಡೆ ಅನಾರೋಗ್ಯಕ್ಕೆ ಗುರಿಯಾಗಿ ವಿಧಿವಶರಾದ್ರು. ಆಗ 20ನೇ ವಯಸ್ಸಿನ ಹುಡುಗ ಆಗಿದ್ದ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿಯಾಗಿ ಆಯ್ಕೆಯಾದ್ರು. ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಹೆಗಡೆ. ಕುಟುಂಬದಿಂದ ವಂಶ ಪಾರಂಪರ್ಯವಾಗಿ ಬಂದ ಧರ್ಮಸ್ಥಳ ಧರ್ಮಾಧಿಕಾರಿ ಪಟ್ಟಕ್ಕೇರಿದ ವೀರೇಂದ್ರ ಹೆಗಡೆ ತಮ್ಮ ಕುಟುಂಬದ ಸೇವೆಯನ್ನು ಮುನ್ನಡೆಸಿದ್ರು. ಜಸ್ಟ್ ಧಾರ್ಮಿಕವಾಗಿ ಮಾತ್ರವಲ್ಲದೆ ಹಲವಾರು ಕ್ಷೇತ್ರಗಳಲ್ಲಿ ಧರ್ಮಸ್ಥಳವನ್ನು ತೊಡಗಿಸಿಕೊಳ್ಳುವಂತೆ ಮಾಡಿ ಯಶಸ್ಸು ಕಂಡ್ರು. 1972ರಿಂದ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆಯೋಜಿಸಲು ಶುರು ಮಾಡಿದ್ರು. ಇದರಿಂದ ಪ್ರತಿ ವರ್ಷ 1000ಕ್ಕೂ ಹೆಚ್ಚು ಹೊಸ ಜೋಡಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಇದಲ್ಲದೆ ಮಧ್ಯಮ ವರ್ಗದ ಜನರಿಗಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಮದುವೆ ಹಾಲ್ಗಳನ್ನು ಕೂಡ ಕಟ್ಟಿಸಿ ಕಡಿಮೆ ದುಡ್ಡಿಗೆ ಬಾಡಿಗೆ ನೀಡಲಾಗ್ತಿದೆ. 1982ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಶುರು ಮಾಡಿದ್ರು. ಇದರಿಂದ ಲಕ್ಷಾಂತರ ಕುಟುಂಬಗಳಿಗೆ ಸಹಾಯವಾಗಿದೆ. ಈಗಲೂ ಈ ಸಹಾಯ ಮುಂದುವರಿದಿದೆ. ಯುವಕರಿಗೆ ಸ್ವಯಂ ಉದ್ಯೋಗದ ತರಬೇತಿಗಾಗಿ ರೂರಲ್ ಡೆವಲಪ್ಮೆಂಟ್ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೂಡ ತೆರೆದಿದ್ದಾರೆ. ಇದರಿಂದ ಲಕ್ಷಾಂತರ ಯುವಕರು ಕೆಲಸ ಕಲಿತು ಬೇರೆ ಕಡೆ ಕೆಲಸ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಧರ್ಮಸ್ಥಳದಲ್ಲಿ ಪ್ರತಿದಿನ 50,000ಕ್ಕೂ ಹೆಚ್ಚು ಜನ ಊಟ ಮಾಡ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲೂ ಸಾಧನೆ ಅಪಾರ. ವೀರೇಂದ್ರ ಹೆಗಡೆಯವರು ಧಾರ್ಮಿಕ ಸಾಮಾಜಿಕ ಮಾತ್ರವಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡ್ರು. ಉಜಿರೆಯಲ್ಲಿ SDM ಕಾಲೇಜು, ಮೈಸೂರಿನಲ್ಲಿ SDM IMD ಕಾಲೇಜು ಶುರು ಮಾಡಿದ್ರು. ಕೃಷಿ ಹೈನುಗಾರಿಕೆ ಸಂಬಂಧ ತರಬೇತಿ ನೀಡಲು ರತ್ನಮಾನಸ ಅನ್ನೋ ಮಾಡೆಲ್ ಹಾಸ್ಟೆಲ್ ಸ್ಥಾಪಿಸಿದ್ರು. SDM ಎಜುಕೇಷನ್ ಸೊಸೈಟಿಗೆ ಇವರೇ ಅಧ್ಯಕ್ಷರಾಗಿದ್ದು ಇದರಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್, ಆಯುರ್ವೇದಿಕ್ ಸಂಸ್ಥೆಗಳಿವೆ. ಭಾರತ ಸಂಸ್ಕೃತಿಗೆ ಏನು ಕೊಡುಗೆ? ವೀರೇಂದ್ರ ಹೆಗಡೆ ಕಲೆ ಮತ್ತು ಸಾಹಿತ್ಯದ ಆರಾಧಕ ಅಂತ ಹೇಳಬಹುದು. ಧರ್ಮಸ್ಥಳ ಕಡೆಯಿಂದ ಮಂಜುವಾಣಿ ಅನ್ನೋ ಮಾಸಿಕ ಪತ್ರಿಕೆ ಪ್ರಕಟಿಸಲಾಗುತ್ತೆ. ಯೋಗ ಮತ್ತು ಮೌಲ್ಯ ಶಿಕ್ಷಣಕ್ಕೂ ಇವರು ತುಂಬಾ ಒತ್ತು ಕೊಟ್ಟಿದ್ದಾರೆ. ಮಂಜುಷಾ ಅನ್ನೋ ಮ್ಯೂಸಿಯಂ ಇದ್ದು ಇಲ್ಲಿ ಹಳೆಯ ಕಾಲದ ವಸ್ತುಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಜೊತೆಗೆ ವಿಂಟೇಜ್ ಕಾರ್ ಮ್ಯೂಸಿಯಂ ಕೂಡ ಇದ್ದು ಇಲ್ಲಿ ಹಲವು ದೇಶಗಳ ಹಳೆ ಕಾಲದ ಕಾರುಗಳನ್ನು ನೋಡಬಹುದಾಗಿದೆ. ಇವರಿಗೆ ಕಾರು ಕಲೆಕ್ಟ್ ಮಾಡೋ ಕ್ರೇಜ್ ಕೂಡ ಇದೆಯಂತೆ. ತುಳುವ ಸಂಸ್ಕೃತಿ ಮತ್ತು ಪರಂಪರೆಗೂ ಹೆಗಡೆ ತಮ್ಮದೇ ಆದ ಕೊಡುಗೆ ಕೊಡುತ್ತಾ ಬಂದಿದ್ದಾರೆ.
ಹೆಗಡೆಗೆ ಬಂದಿರೋ ಪ್ರಶಸ್ತಿಗಳು ವೀರೇಂದ್ರ ಹೆಗಡೆ ಅವರ ಸೇವೆಗಳನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳನ್ನು ನೀಡಲಾಗಿದೆ. 1993ರಲ್ಲಿ ರಾಷ್ಟ್ರಪತಿ ರಾಜ್ ದಯಾಳ್ ಶರ್ಮಾ ಅವರಿಂದ ರಾಜರ್ಷಿ ಗೌರವ ಒಲಿದು ಬಂತು. 1994ರಲ್ಲಿ ಮಂಗಳೂರು ವಿವಿ ಗೌರವ ಡಾಕ್ಟರೇಟ್ ನೀಡಿತು. 2000ರಲ್ಲಿ ಪದ್ಮಭೂಷಣ ಗೌರವಕ್ಕೆ ಹೆಗಡೆ ಪಾತ್ರರಾದರು. 2004ರಲ್ಲಿ ಇಟಿವಿ ಕನ್ನಡ ವಾಟಿಕ ವರ್ಷದ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಿತು. 2005ರಲ್ಲಿ ಇಂಗ್ಲೆಂಡ್ ಗ್ಲಾಸ್ಗೋ ವಿವಿ ಗೌರವ ಫೆಲೋಶಿಪ್ ನೀಡಿತು. 2009ರಲ್ಲಿ ಕರ್ನಾಟಕ ರತ್ನ. 2015ರಲ್ಲಿ ಪದ್ಮವಿಭೂಷಣ ಗೌರವ ಇವರ ಮುಡಿಗೇರಿದೆ. ಇದಲ್ಲದೆ ಇನ್ನೂ ಹಲವು ಸಣ್ಣ ಪುಟ್ಟ ಪ್ರಶಸ್ತಿಗಳು ಕೂಡ ಇವರ ಹೆಸರಿಗೆ ಬಂದಿದೆ. ಕುಟುಂಬ ಮಕ್ಕಳು ಉತ್ತರಾಧಿಕಾರ. ಇವರು ಮನೆ ಹಿರಿಯರ ಇಚ್ಛೆಯಂತೆ ಹೇಮಾವತಿ ಹೆಗಡೆ ಅನ್ನೋರನ್ನ ಮದುವೆಯಾದ್ರು. ಈ ದಂಪತಿಗೆ ಶ್ರದ್ಧಾ ಹೆಗಡೆ ಅನ್ನೋ ಮಗಳಿದ್ದಾರೆ. ವೀರೇಂದ್ರ ಹೆಗಡೆ ಅವರಿಗೆ ಗಂಡು ಮಕ್ಕಳಿಲ್ಲ. ಹೀಗಾಗಿ ಅವರ ಕಿರಿಯ ಸಹೋದರ ಹರ್ಷೇಂದ್ರರೇ ವೀರೇಂದ್ರ ಹೆಗಡೆ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ಇನ್ನು 2012ರಲ್ಲಿ ಈ ದೇವಸ್ಥಾನದ ಒಟ್ಟು ಸಂಪತ್ತಿನ ಮೌಲ್ಯ 10,000 ಕೋಟಿ ರೂಪಾಯಿ. ಅದೇ ರೀತಿ 100 ಕೋಟಿ ರೂಪಾಯಿಯಷ್ಟು ವಾರ್ಷಿಕ ಆದಾಯ ಇದೆ ಅಂತ ಕೂಡ ಅಂದಾಜಿಸಲಾಗಿತ್ತು. ಈಗ ಅದು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿರಬಹುದು. ರಾಜಕೀಯ ಎಂಟ್ರಿ ಪಡೆದಿದ್ದು ಹೇಗೆ? 2022ರಲ್ಲಿ ಬಿಜೆಪಿ 4 ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿತ್ತು. ಅವರಲ್ಲಿ ಒಬ್ಬರು ವೀರೇಂದ್ರ ಹೆಗಡೆಯವರಾಗಿದ್ದಾರೆ. ಹಾಗಂತ ಇವರೇನು ಬಿಜೆಪಿಯಲ್ಲಿ ತೊಡಗಿಸಿಕೊಂಡಿಲ್ಲ. ಜಸ್ಟ್ ತಮ್ಮ ಕೆಲಸ ಏನಿದೆಯೋ ಅಷ್ಟು ಮಾಡಿಕೊಂಡು ಓಡಾಡ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಶಕ್ತಿ ಯೋಜನೆಯನ್ನು ಹೊಗಳಿ ವೀರೇಂದ್ರ ಹೆಗಡೆಯವರು ಪತ್ರ ಕೂಡ ಬರೆದಿದ್ದಾರೆ. ಯೋಜನೆಯಿಂದಾಗಿ ಧರ್ಮಸ್ಥಳಕ್ಕೆ ಬರ್ತಿರೋ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಯೋಜನೆ ಚೆನ್ನಾಗಿದೆ, ಒಂದ್ಸಲ ಧರ್ಮಸ್ಥಳಕ್ಕೆ ಬಂದ್ ಹೋಗಿ ಅಂತ ಪತ್ರ ಕೂಡ ಬರೆದಿದ್ದಾರೆ. ಸೌಜನ್ಯ ಕೇಸ್ಗೂ ಹೆಗಡೆ ಅವರಿಗೂ ಏನು ಲಿಂಕ್? 2012ರಲ್ಲಿ ನಡೆದ ಸೌಜನ್ಯ ಪ್ರಕರಣ ಧರ್ಮದ ನೆಲದಲ್ಲಿ ಅಧರ್ಮ ಕಪ್ಪು ಚುಕ್ಕೆ ಇಡುವಂತೆ ಮಾಡ್ತು. ಇವತ್ತಿಗೂ ಆ ಚುಕ್ಕೆ ಅಳಿಸಿ ಹೋಗಿಲ್ಲ. ಆದ್ರೆ ಆರಂಭದಲ್ಲಿ ಈ ಪ್ರಕರಣದಲ್ಲಿ ಧರ್ಮಾಧಿಕಾರಿಯವರ ತಮ್ಮನ ಮಗನ ಪಾತ್ರವೂ ಇದೆ ಅಂತ ಸೌಜನ್ಯ ತಂದೆ ತಾಯಿ ಆರೋಪಿಸಿದ್ರು. ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿದ್ದ ಹೆಗಡೆ ಅವರು, ನನ್ನ ತಮ್ಮನ ಮಗ ಇರೋದು ವಿದೇಶದಲ್ಲಿ, ಈ ಘಟನೆ ನಡೆದ ದಿನ ಆತ ಭಾರತದಲ್ಲಿ ಇರ್ಲೇ ಇಲ್ಲ, ವಿದೇಶದಲ್ಲಿದ್ದ, ಅದಕ್ಕೆ ಸಾಕ್ಷ್ಯಾಧಾರಗಳು ಇವೆ, ಈ ಘಟನೆಗೂ ಅವನಿಗೂ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ನಂತರ ಸಿಐಡಿ ತನಿಖೆಯಲ್ಲಿ ಹೆಗಡೆ ಕುಟುಂಬವನ್ನು ಆರೋಪ ಮುಕ್ತಗೊಳಿಸಲಾಯಿತು. ಫ್ರೆಂಡ್ಸ್, ಇದು ಧರ್ಮಸ್ಥಳದಲ್ಲಿ 54 ವರ್ಷಗಳಿಂದ ಧರ್ಮಾಧಿಕಾರಿಯಾಗಿರೋ 74 ವರ್ಷದ ವೀರೇಂದ್ರ ಹೆಗಡೆ ಅವರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.